ಸ್ನೇಹಿತರೆ ನಮಸ್ಕಾರ, ನೀವು ನೋಡ್ತಾ ಇದ್ರ ಮನಿ ಪ್ಲಾಂಟ್. ನಾನು ರವೀಂದ್ರ ಜೋಶಿ. ಈ ವೀಕೆಂಡ್ ಬರುತ್ತೆ, ಮಕ್ಕಳು ಕೇಳ್ತಾರೆ ಪಪ್ಪ ಎಲ್ಲಿ ಕರ್ಕೊಂಡು ಹೋಗ್ತೀಯ ಅಂತ. ಯಾವುದೋ ಒಂದು ಹೋಟೆಲ್ ಹೆಸರು ಹೇಳ್ತೀರಿ, ಔಟ್ಲಿಗೆ ಆಗಲೇ ನೋಡ್ಬಿಟ್ಟಿದ್ದೀನಿ ಪಪ್ಪ, ಬೇರೆ ಯಾವುದಾದ್ರೂ ಜಾಗ ಹೇಳುತ್ತಾರೆ. ಇನ್ನೊಂದು ಹೋಟ್ಲ್ ಹೇಳ್ತೀರಿ, ಅದನ್ನು ಹೋದ ತಿಂಗಳನ್ನೇ ನೋಡ್ಬಿಟ್ಟಿದ್ದೀನಿ ಅಂತಾರೆ ಮಕ್ಕಳು. ಒಂದು ಹೊಸ ಟೂರಿಸ್ಟ್ ಸ್ಪಾಟ್ ಹೆಸರು ಹೇಳ್ತೀರಿ, ಅಲ್ಲಿ ಏನಿಲ್ಲ ಪಪ್ಪ, ಇದೆ ಒಂದು ನದಿ, ಅದ್ರ ಮುಂದೆ ನೋಡೋಕ್ಕೇನಿದೆ ಅಂತಾರೆ. ನಾವು ಪ್ರತಿ ವಾರ ಹೊಸ ಹೊಸದನ್ನು ಹುಡ್ಕೊಂಡು ಹೋಗ್ತಾ ಹೋಗ್ತಾ ಅದರಲ್ಲಿ ಆಕರ್ಷಣೆಯನ್ನು ಕಳ್ಕೊಂಡ್ಬಿಡ್ತೀವಿ. ದುಡ್ಡನ್ನು ಖರ್ಚು ಮಾಡೋದ್ರಿಂದ ಸುಖ ಸಿಗತ್ತೆ ಅನ್ನುವಂಥ ಬಲೆ ಮಕ್ಕಳು ಕೂಡ ಬಿದ್ದು ಸುಖ ಸಿಗದೆ ಮರೀಚಿಕೆ ಆಗಿ ಅದು ನಮ್ಮ ನಾವು ಅದ್ರ ಹಿಂದೆ ಬೆನ್ನತ್ಕೊಂಡು ಹೋಗ್ತಾ ಇರ್ತೀವಿ. ನೆನಪಿಟ್ಕೊಳ್ಳಿ, ವೀಕೆಂಡ್ ಅನ್ನೋ ಕಲ್ಚರ್ ಇದೆಯಲ್ಲ, ಅದು ಕೇವಲ ದುಡ್ಡನ್ನು ಮಾತ್ರ ಕಳೆಯೋದಿಲ್ಲ, ನಮ್ಮ ಬದುಕಿನಲ್ಲಿರುತ್ತ ನವನವೀನತೆ, ನಮ್ಮ ಬದುಕಿನಲ್ಲಿರುತ್ತ ಕುತೂಹಲ, ಜಿಜ್ಞಾಸೆ ಎಲ್ಲವನ್ನ ಮಣ್ಣು ಪಾಲು ಮಾಡ್ತದೆ. ದುಡ್ಡು ಖರ್ಚು ಮಾಡೋದ್ರ ಬಗ್ಗೆ ನನ್ನ ಅಭ್ಯಂತರ ಇಲ್ಲ, ವೀಕೆಂಡ್ ಬಗ್ಗೆ ನನ್ನ ಅಭ್ಯಂತರ ಇಲ್ಲ. ಆದರೆ ನೆನಪಿಡಿ, ನೀವು ಮಾಡುವ ವೀಕೆಂಡು ಕೇವಲ ನಿಮ್ಮ ಜೀವನ ಮಾತ್ರ ಸೋರಿಕೆ ಮಾಡೋದಿಲ್ಲ, ಮಾನಸಿಕ ಸ್ಥಿತಿಯನ್ನು ಕೂಡ ವಿಹ್ವಲಗೊಳಿಸ್ತದೆ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತಂದರೆ, ನಮ್ಮ ಮಕ್ಕಳು ಬದುಕಿಗೆ ತೆರೆದುಕೊಳ್ಳಬೇಕು. ತೆರೆದುಕೊಳ್ಳಬೇಕು ಅಂತ ಅದರ ಅರ್ಥ ಎಲ್ಲ ಹೋಟೆಲ್ಗಳನ್ನ ನೋಡಬೇಕು, ಎಲ್ಲ ಟೂರಿಸ್ಟ್ ಸ್ಪಾಟ್ಗಳನ್ನ ರಾತ್ರೋರಾತ್ರಿ ನೋಡಬೇಕು, ಪ್ರತಿ ವಾರ ಎಲ್ಲಾದರೂ ಸುತ್ತಲೇಬೇಕು ಅನ್ನುವಂಥ ಆಲೋಚನೆಗೆ ಅವರು ಬದ್ಧರಾಗಬಾರ್ದು. ಸ್ನೇಹಿತರೆ, ಶ್ರೀಮಂತರಾಗುವ ವಿಧಾನದಲ್ಲಿ ಇದು ಕೂಡ ಭಾಳ ಮುಖ್ಯ ಆಗತ್ತೆ. ನಾವು ಮಕ್ಕಳಿಗೆ ಹೊಸದನ್ನು ತೋರಿಸ್ತೇವೆ ಅನ್ನುವಂಥ ಜಿಜ್ಞಾಸೆಗೆ ಬಿದ್ದು ಇಲ್ಲ ಸಲ್ಲದ ಖರ್ಚುಗಳಿಗೆ ನಮ್ಮನ್ನು ನಾವು ತೊಡಗಿಸ್ಕೊಳ್ತಾ ಇದ್ದೇವೆ. ದುಡ್ಡಿನಲ್ಲೇ ಸುಖ ಇದೆ ಅಂತ ಮಕ್ಕಳಿಗೆ ತೋರಿಸ್ಕೊಟ್ಟು ಇಡೀ ಜೀವನದಲ್ಲಿ ಅವರು 16-18 ವರ್ಷ ಬರೋದ್ರೊಳಗೆ ಬದುಕಿನ ಆಕರ್ಷಣೆಯನ್ನು ಕಳೆದುಕೊಂಡ್ಬಿಟ್ಟು ಅವರು ಮೂದಕರಾಗಲಿಕ್ಕೆ ನಾವೇ ದಾರಿ ಮಾಡಿಕೊಡ್ತೇವೆ. ಬದುಕಿನಲ್ಲಿ ಸುಖಪಡಿ, ಟೂರ್ಗೆ ಹೋಗಿ, ಬೇರೆ ಬೇರೆ ಹೋಟೆಲ್ಗಳನ್ನು ನೋಡಿ, ಆದರೆ ಎಲ್ಲದಕ್ಕೂ ಒಂದು ಇತಿಮಿತಿ ಇರಲಿ, ಒಂದು ಚೌಕಟ್ಟಿರಲಿ, ಅದು ನಮ್ಮ ಜೇಬಿಗೆ ಕತ್ತರಿಯನ್ನು ಹಾಕೋದಿಲ್ಲ, ಬದುಕಿನಲ್ಲಿ ಆಸಕ್ತಿಯನ್ನು ಉಳಿಸ್ಕೊಳ್ಳಿಕ್ಕೆ ಕಾರಣೀಭೂತ ಆಗ್ತದೆ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದಾನೆ. ನಾಳೆ ಹೊಸ ವಿಚಾರದೊಂದಿಗೆ ಬರ್ತೇನೆ. ಅಲ್ಲಿವರೆಗೂ ನಮಸ್ಕಾರ ಸ್ನೇಹಿತರೆ.